ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಆರಾಧ್ಯ ದೈವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಆರು ಗುರುವಾರ ವ್ರತವನ್ನು ಹೇಗೆ ಆಚರಣೆ ಮಾಡೋದು ಆರು ಗುರುವಾರ ವ್ರತವನ್ನು ಮಾಡುವಾಗ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇನ್ನೊಂದು ವಿಶೇಷತೆ ನೀವು ಸಂಕಲ್ಪ ಮಾಡುವಾಗ ಇನ್ನೊಂದು ವಸ್ತು ಅಂದರೆ ಒಂದು ವಸ್ತುವನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಅದು ಯಾವ ವಸ್ತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ ಹಾಗೆ ನೀವು ವ್ರತವನ್ನು ಆಚರಣೆ ಮಾಡುವಾಗ ದಾನ ಮಾಡಬೇಕು ಹಾಗೆ ಯಾರಿಗೆ ದಾನ ಮಾಡಬೇಕು ಅದನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ಬನ್ನಿ ಈ ಒಂದು ವ್ರತವನ್ನು ಹೇಗೆ ಆಚರಣೆ ಮಾಡ್ಕೋಬೇಕು ದೇ ಮೊದಲು ಇದಕ್ಕೆ ಶ್ರೀಗಂಧ ಬೇಕು ಹಾಗೆ ತುಪ್ಪದ ದೀಪ ಬೇಕು ಬಾಳೆಹಣ್ಣು ಹಾಗೆ ಗಂಧ ಇಷ್ಟು ಬೇಕು ಹೂವು ಅಂದರೆ ತುಳಸಿ ಇದನ್ನೆಲ್ಲ ನೀವು ಇಟ್ಕೋಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಸ್ನೇಹಿತರೆ ಇನ್ನೊಂದು ಮೊದಲನೇದಾಗಿ ಈ ಒಂದು ವ್ರತವನ್ನು ನೀವು ಬೆಳಗ್ಗಿನ ಜಾವ ಐದು ಗಂಟೆಗೆ ಮಾಡಿದ್ರೆ ತುಂಬಾ ವಿಶೇಷವಾಗಿ ಫಲ ಸಿಗುತ್ತೆ ನಿಮಗೆ ಈ ಒಂದು ವ್ರತವನ್ನು ಏನು ಆಚರಣೆ ಮಾಡ್ತೀರಾ ಆ ವ್ರತದ ಫಲ ನಿಮಗೆ ಆದಷ್ಟು ಬೇಗ ಸಿಗಬೇಕಂದ್ರೆ ಗುರುವಾರ ಬೆಳಗ್ಗಿನ ಜಾವ ಐದು ಗಂಟೆಗೆ ಈ ಒಂದು ಪೂಜೆನ ಮಾಡಬೇಕು ಹಾಗೆ ಆರು ಗಂಟೆ ಆರೂವರೆ ಒಳಗಡೆ ನೀವು ಈ ಒಂದು ಪೂಜೆನ ಮುಗಿಸಿರಬೇಕು ಕಂಪ್ಲೀಟಾಗಿ ಈ ಪೂಜೆ ಮಾಡೋಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕಂದ್ರೆ ಒಂದು ಪೀಠ ಇಟ್ಕೋಬೇಕು ಪೀಠದ ಮೇಲೆ ಒಂದು ರಂಗೋಲಿನ ಬಿಡಿಸು ರಾಗ ಬಿಡಿಸಿ ರಾಘವೇಂದ್ರ ಸ್ವಾಮಿಗಳನ್ನು ಫೋಟೋವನ್ನು ಇಟ್ಕೊಂಡು ಅದಕ್ಕೆ ತುಳಸಿ ಶ್ರೀಗಂಧ ಮಾಲೆ ನಿಮಗೆ ಹೇಗೆ ಅಲಂಕಾರ ಬೇಕೋ ಆ ರೀತಿ ಇಷ್ಟವಾಗಿ ಅಲಂಕಾರನ ಮಾಡಿಕೊಂಡು ಅದರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚುವಾಗ ಎರಡು ಜೋಡಿ ಬತ್ತಿ ಹಾಕೋಬೇಕು ಹಾಗೆ ಈ ದೀಪವನ್ನು ಹಚ್ಚುವಾಗ ಏಕಾರ್ತಿಯಿಂದ ಹಚ್ಕೋಬೇಕು ಈ ಒಂದು ಪೂಜೆ ಮಾಡುವಾಗ ನಿಮಗೆ ಸಾಧ್ಯವಾದರೆ ಅಭಿಷೇಕನೂ ಮಾಡ್ಬೋದು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇದ್ದರೆ ಹಾಗೆ ಈ ಒಂದು ಪೂಜೆಯನ್ನು ಮಾಡುತ್ತಾ ಇರ್ತೀರ ಅಲ್ವಾ ಪೂಜೆ ಮಾಡುವಾಗ ನಿಮ್ಮ ಬೇಡಿಕೆ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿರುತ್ತೆ ಅದನ್ನೆಲ್ಲ ಹೇಳ್ಕೋಬೇಕಂದ್ರೆ ಕೈಯಲ್ಲಿ ತುಳಸಿ ದಳವನ್ನು ಇಟ್ಕೊಂಡು ರಾಘವೇಂದ್ರ ಸ್ವಾಮಿಗಳ ನಾಮಸ್ಮರಣೆ ಹೇಳ್ಕೋಬೇಕು ಮೊದಲಿಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋದನ್ನು ನೂರ ಎಂಟು ಬಾರಿ ಪಠನೆ ಮಾಡಬೇಕು ಹಾಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತ ಅಚ್ಚ ಭಜತಂ ಕಲ್ಪ ವೃಕ್ಷಾಯ ನಮತಂ ಕಾಮಧೇನವೇ ನಮಃ ಈ ಒಂದು ಮಂತ್ರವನ್ನು ಸಾಧ್ಯವಾದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾರಿ ಹೇಳ್ಕೊಳ್ಳಿ ಇಲ್ಲಾಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋದನ್ನು ಪಠನೆ ಮಾಡ್ಕೊಳ್ಳಿ ನೂರೆಂಟು ಬಾರಿ ಕಂಪ್ಲೀಟಾಗಿ ಹೇಳಲೇಬೇಕು ಈ ಒಂದು ವ್ರತವನ್ನು ಆಚರಣೆ ಮಾಡುವಾಗ ಹೇಳಿದಾಗ ತುಳಸಿ ದಳವನ್ನು ಕೈಯಲ್ಲಿ ಇಟ್ಕೋಬೇಕು ತುಳಸಿ ದಳವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಬೇಡಿಕೆಗಳು ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿರುತ್ತೆ ಅದನ್ನು ದೇವರ ಮುಂದೆ ಹೇಳ್ಕೋಬೇಕು ಹೇಳ್ಕೊಂಡಿದ್ದ ನಂತರ ಅದನ್ನು ದೇವರ ಪಾದದ ಕೆಳಗಡೆ ಆ ತುಳಸಿಯನ್ನು ಇ ಇಡಬೇಕು ಇಟ್ಟ ನಂತರ ನಿಮಗೆ ಧೂಪ ದೀಪ ನೈವೇದ್ಯನ ಮಾಡಿ ಅದಾದ ಮೇಲೆ ನೀವು ನೈವೇದ್ಯಕ್ಕೆ ಹಣ್ಣನ್ನು ಇಡ್ಬೋದು ಹಾಲು ಸಕ್ಕರೆ ಏನಾದರೂ ನಿಮ್ಮ ಯಥಾಶಕ್ತಿ ಅದನ್ನು ಇಟ್ಕೋಬೇಕು ಹಣ್ಣು ಇಟ್ಟ ಅದನ್ನು ನೀವೇನು ಮಾಡಬೇಕು ಅಂತ ಅಂದರೆ ಗೋ ಮಾತೆ ಗೋ ಹಸುಗೆ ಗೋಮಾತೆಗೆ ಕೊಡಬೇಕು ಅದನ್ನು ತಿನ್ನಿಸ್ಬೇಕು ಇಲ್ಲಾಂದರೆ ಹಣ್ಣು ಕೊಡೋಕ್ಕಾಗಲ್ಲ ಅನ್ನೋರು ಅಕ್ಕಿ ಬೆಲ್ಲ ಇದನ್ನು ಕೊಟ್ಟರೆ ಅವತ್ತಿನ ದಿನ ತುಂಬಾ ಉತ್ತಮವಾದ ಫಲವನ್ನು ಕಾಣ್ತೀರ ನೀವು ಏನಂತ ಸಂಕಲ್ಪ ಮಾಡಿಕೊಂಡಿರ್ತೀರ ರಾಯರ ಹತ್ರ ಆ ಒಂದು ಸಂಕಲ್ಪ ನಿಮ್ಮ ಜೀವನದಲ್ಲಿ ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಸಾಧ್ಯವಾದರೆ ಗುರುವಾರ ಗುರುವಾರ ನೀವು ವ್ರತವನ್ನು ಮಾಡ್ತಿರಲ್ಲ ಆರು ಗುರುವಾರ ವ್ರತವನ್ನು ಆಚರಣೆ ಮಾಡಿ ಏಳು ಗುರುವಾರ ಸಮಾಪ್ತಿ ಮಾಡಬೇಕು ಈ ಒಂದು ವ್ರತವನ್ನು ಅಲ್ಲಿವರೆಗೂ ಏಳು ಗುರುವಾರನೂ ನೀವು ಗೋಮಾತೆಗೆ ಅಕ್ಕಿ ಬೆಲ್ಲ ಇಲ್ಲಾಂದರೆ ಬಾಳೆಹಣ್ಣು ಎರಡು ಬಾಳೆಹಣ್ಣನ್ನು ನೀವು ಗೋಮಾತೆಗೆ ತಿನ್ನಿಸ್ಬೇಕು ಅದಾದ ಮೇಲೆ ಸಾಯಂಕಾಲನೂ ಪೂಜೆ ಮಾಡಿ ರಾಯರಿಗೆ ಹಾಗೆ ಈ ಒಂದು ಕೆಂಪಾರತಿನ ಮಾಡ್ಕೋಬೇಕು ಹೇಗೆ ಕೆಂಪಾರ್ತಿ ಮಾಡೋದು ಹೇಗೆ ಆರತಿ ಮಾಡೋದು ಅಂತ ಕೇಳ್ತಾ ಇದ್ರಿ ಅಲ್ವಾ ನೀವು ಇಲ್ಲೇ ಹೀಗೆ ಅಂದರೆ ನೀರಿಗೆ ಕುಂಕುಮನ ಹಾಕಿಬಿಟ್ಟು ಅದಕ್ಕೆ ಎರಡು ತುಪ್ಪದ ದೀಪವನ್ನು ಇಟ್ಕೊಂಡು ರಾಯರಿಗೆ ಬಲಭಾಗದಿಂದ ಆರತಿನ ಮಾಡಬೇಕು ಅದಾದ ಮೇಲೆ ದೇವರ ಫೋಟೋವನ್ನು ಕದಲಿಸಬೇಕು ಆ ಒಂದು ವ್ರತ ಆವತ್ತಿನ ದಿನ ಸಂಪೂರ್ಣಗೊಳ್ಳುತ್ತೆ ಅದಾದ ಮೇಲೆ ಮಾರನೇ ದಿನ ಅಂದರೆ ಶುಕ್ರವಾರ ಮತ್ತೆ ಸ್ವಚ್ಛಗೊಳಿಸ್ಕೊಂಡು ನಿಮ್ಮ ದಿನನಿತ್ಯದ ಪೂಜೆಯನ್ನು ಕಂಟಿನ್ಯೂ ಮಾಡ್ಕೋಬಹುದು ಹಾಗೆ ಗುರುವಾರ ಗುರುವಾರ ಮಾತ್ರ ನೀವು ಬೆಳಗಿನ ಜಾವ ಐದು ಗಂಟೆ ಒಳಗಡೆ ಅಥವಾ ಆರು ಗಂಟೆ ಆರೂವರೆ ಒಳಗಡೆ ಈ ಒಂದು ಪೂಜೆನ ಮಾಡಿಕೊಂಡ್ರೆ ಉತ್ತಮವಾದ ಫಲವನ್ನು ಕಾಣ್ತೀರ ಹಾಗೆ ನಾನು ಏನೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಈಡೇರುತ್ತೆ ರಾಯರು ನಮ್ಮ ಜೀವನದಲ್ಲಿ ಬೇಗ ಅನುಗ್ರಹ ಸಿಕ್ಕಿಲ್ಲ ಅವರು ನಮ್ಮ ಕನಸಿನಲ್ಲಿ ಬಂದ ಯಾವುದೇ ಥರ ಸೂಚನೆಯನ್ನು ನೀಡಿಲ್ಲ ನಾನು ಏನೇ ಅಂದ್ಕೊಂಡ್ರೂ ರಾಯರು ನಮಗೆ ನೀಡ್ತಿಲ್ಲ ಯಾಕೆ ಅಂತ ಕೇಳ್ತಾ ಇರ್ತೀರಲ್ವ ರಾಯರಿಗೆ ಮೊದಲು ತುಂಬಾ ಶುದ್ಧತೆ ಇರಬೇಕು ಹಾಗೆ ಶುದ್ಧತೆ ನಾವು ಎಷ್ಟು ಮಡಿ ಮೈಲ್ಗೆಯಿಂದ ನೀಟಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತೀವೋ ಆಗ ನಮ್ಮ ದೇವರು ನಮ್ಮ ಪೂಜೆಯನ್ನು ಒಪ್ಪುತ್ತಾರೆ ಸ್ನೇಹಿತರೆ ಈ ಒಂದು ಪೂಜೆಯ ಬಗ್ಗೆ ನಾನು ನನಗೆ ಗೊತ್ತಿರುವಷ್ಟು ನಾನು ಪಾಲನೆ ಮಾಡಿಕೊಂಡು ಬರ್ತಾ ಇರೋದನ್ನ ಬರ್ತಾ ಇರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಒಂದು ಪೂಜೆ ಮಾಡಿದ ಮೇಲೆ ಅವತ್ತಿನ ದಿನ ಗುರುವಾರ ಏನು ವ್ರತವನ್ನು ಮಾಡ್ತಾ ಇರ್ತೀರ ಆವತ್ತಿನ ದಿನ ನೀವು ಸಾಧ್ಯವಾದರೆ ರಾಯರ ಮಠಕ್ಕೆ ಹೋಗಿ ಬರ್ಬೋದು ಏಳು ಗುರುವಾರ ನಿಮ್ಮ ವ್ರತ ಸಮಾಪ್ತಿ ಆದ ಮೇಲೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ನಿಮ್ಮ ಬೇಡಿಕೆ ಸಂಕಲ್ಪ ಏನಿರುತ್ತೆ ಅದು ಖಂಡಿತ ನೆರವೇರುತ್ತೆ ನಿಮ್ಮ ಆರೈಕೆ ಕಟ್ಕೊಂಡಿದ್ರೆ ಹರಕೆನೂ ಕೂಡ ನೀವು ಒಂದು ಒಳ್ಳೆಯ ದಿನ ನೋಡಿಕೊಂಡು ಆರೈಕೆಯನ್ನು ಕೂಡ ತೀರಿಸ್ಕೊಳ್ಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಮಾಹಿತಿ ಜೊತೆಗೆ ಧನ್ಯವಾದಗಳು ಸ್ನೇಹಿತರೆ